ಎಲ್ರಿಗೂ ಸ್ವಾಗತ. ಸರಸ್ವತಿ ಟೆಕ್ ಹಬ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಎಸ್ಸಿ ಎಸ್ ಟಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋರಿಗೆ ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳಬಹುದು. ಯಾರು ಬಿಸ್ನೆಸ್ ಮಾಡೋಕೆ ಇಂಟ್ರೆಸ್ಟ್ ಇದೆ ಅವರು ಖಂಡಿತವಾಗಿ ಈ ವಿಡಿಯೋನ ನೋಡಬೇಕು. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಯಾರು ಬಿಸ್ನೆಸ್ ಮಾಡೋ ಇಂಟ್ರೆಸ್ಟ್ ಇದೆ ಅವ್ರಿಗೆಲ್ಲ ಇದನ್ನ ಸೆಂಡ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ನೋಡಬಹುದು ನೀವು, ಆಲ್ರೆಡಿ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಉದ್ಯಮಶೀಲತಾ ತರಬೇತಿಗೆ ಅರ್ಜಿ ಆಹ್ವಾನ ಅಂತಿದೆ. ಓಕೆ, ಸೊ ಇದು ಯಾವ ಒಂದು ಸಿಡಾಕ್ ಸಂಸ್ಥೆಯಿಂದ ಈ ಟ್ರೈನಿಂಗ್ ನಿಮ್ಮನ್ನ ಕೊಡ್ತಾರೆ. ಈ ಟ್ರೈನಿಂಗ್ ಕೊಟ್ಟ ನಂತರ ನಿಮಗೆ ಒಂದು ಬಿಸ್ನೆಸ್ ಮಾಡೋಕೆ ಏನೆಲ್ಲ ಬೇಕು, ಯಾವ ತರ ನೀವು ಬಿಸ್ನೆಸ್ ಮಾಡಬಹುದು, ಏನೆಲ್ಲ ನಿಮ್ಗೆ ಟೂಲ್ಸ್ ಬೇಕಾಗುತ್ತೆ, ಎಲ್ಲಾ ತರಹದ ಬ್ಯಾಂಕ್ ಲೋನ್ ಇರಬಹುದು, ಇಡಿಪಿ ಟ್ರೈನಿಂಗ್ ಇರಬಹುದು, ಎಲ್ಲವನ್ನು ಈ ಒಂದು ಟ್ರೈನಿಂಗ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತಾರೆ. ಆದರೆ ಇಲ್ಲಿ ಎಸ್ ಸಿ ಎಸ್ ಟಿಗೆ ಮಾತ್ರ ಇರುತ್ತೆ. ಎಸ್ ಸಿ ಎಸ್ ಟಿ ಇರುವವರು ಖಂಡಿತವಾಗಿ ಈ ಅಪಾರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಓಕೆ, ಸೊ ಅರ್ಹತೆ ಏನಪ್ಪಾ ಇದಕ್ಕೆ ಅಂದ್ರೆ, ಕನಿಷ್ಠ 21 ವರ್ಷದವರು ಇರಬೇಕು, ಮತ್ತೆ ಗರಿಷ್ಠ 50 ವರ್ಷ ಇರಬೇಕು. ಅಂದ್ರೆ 21 ಇಯರ್ ಇಂದ 50 ಇಯರ್ ಒಳಗಿನ ಯಾರಾದ್ರೂ ಇರಲಿ, ಯಾರು ಸೆಕೆಂಡ್ ಪಿ ಯು ಸಿ ಅಂದ್ರೆ ಶೈಕ್ಷಣಿಕ ಅರ್ಹತೆ ಬಂದ್ಬಿಟ್ಟು ಸೆಕೆಂಡ್ ಪಿ ಯು ಸಿ ಅಥವಾ ಮೇಲ್ಪಟ್ಟು, ನೀವು ಸೆಕೆಂಡ್ ಪಿ ಯು ಸಿ ಮೇಲೆ ಡಿಗ್ರಿ ಆಗಿರಲಿ ಏನೇ ಆಗಿರಲಿ ಅಂತವರು ಬಿಸ್ನೆಸ್ ನ ಸ್ಟಾರ್ಟ್ಅಪ್ ಮಾಡಬಹುದು. ಓಕೆ, ಸೊ ಯಾವ ತರ ಏನೇನು ಕಂಪ್ಲೀಟ್ ಆಗಿ ಈ ಟ್ರೈನಿಂಗ್ ಬಗ್ಗೆ ಹೇಳಬೇಕಾದ್ರೆ ನೋಡಿ ನೋಡಿ, ಕಂಪ್ಲೀಟ್ ಈ ಟ್ರೈನಿಂಗ್ ಬಗ್ಗೆ ಗೊತ್ತಾಗ್ಬೇಕಾದ್ರೆ ಸ್ವಲ್ಪ ಡೌನಿಗೆ ಬರ್ಬೇಕಾಗುತ್ತೆ ನೋಡಿ. ವಿವರ ಅಂತ ಕೊಟ್ಟಿದ್ದಾರೆ, ಈ ವಿವರದಲ್ಲಿ ಅದರ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಇದೆ ನೋಡಿ. ಉದ್ದಿಮೆ ವಾಣಿಜ್ಯ ಚಟುವಟಿಕೆ ಅಂದ್ರೆ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡಲು ನಿಮ್ಗೆ ಉತ್ತೇಜನ ಮಾಡ್ತಾರೆ, ಟ್ರೈನ್ ಅಪ್ ಮಾಡ್ತಾರೆ. ಓಕೆ, ಮತ್ತೆ ಎಸ್ ಸಿ ಎಸ್ ಟಿ ಸಮುದಾಯದವರು ಇರಬೇಕು, ಮತ್ತೆ ಬ್ಯಾಂಕು ಹಣಕಾಸು ಸಂಸ್ಥೆಗಳಿಂದ ನಿಮಗೆ ಮಾಹಿತಿ ಮತ್ತು ಯಾವ ತರ ಲೋನ್ ತಗೋಬೇಕು ಅಂತಾನು ಈ ಇನ್ಫಾರ್ಮೇಶನ್ ನ ಇದರಲ್ಲಿ ನಿಮ್ಗೆ ಪ್ರೊವೈಡ್ ಮಾಡ್ತಾರೆ. ಆಯಾ ಜಿಲ್ಲಾ ಕೇಂದ್ರಗಳಲ್ಲಿ 10 ದಿನದ ಉಚಿತ ಟ್ರೈನಿಂಗ್ ಇರುತ್ತೆ. ಅಂದ್ರೆ ನೀವು ಯಾವುದೇ ಜಿಲ್ಲೆಯವರಾಗಿರಲಿ 10 ಡೇಸ್ ನಿಮ್ಗೆ ಟ್ರೈನಿಂಗ್ ನ ಇವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಪ್ರತಿ ಅಭ್ಯರ್ಥಿಗೆ 10 ದಿನಗಳ ಅಂದ್ರೆ 10 ಡೇಸ್ ನೀವು ಟ್ರೈನಿಂಗ್ ಮಾಡಿದ್ರೆ ನಿಮ್ಗೆ 1000 ರುಪೀಸ್ ಚಾರ್ಜ್ ಕೊಡ್ತಾರೆ. ಅಂದ್ರೆ ನೀವು ಹೋಗಿ ಬರಬೇಕು ಅಂದ್ರೆ ನಿಮ್ಗೆ ಚಾರ್ಜ್ ಆಗುತ್ತೆ, ಆ ಚಾರ್ಜ್ನು ಕೂಡ ಅವರೇ ನಿಮ್ಗೆ ಕೊಡ್ತಾರೆ. ಸೊ ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ, ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇದ್ರೆ ಬಿ ಪಿ ಎಲ್ ಕಾರ್ಡ್ ತಗೊಳ್ಳಿ. ಓಕೆ, ದೆನ್ ನಿಮ್ಗೆ ಒಂದು ಫೋಟೋ ಬೇಕಾಗುತ್ತೆ, ಒಂದು ಫೋಟೋ ತಗೊಳ್ಳಿ. ದೆನ್ ಕಾಸ್ಟ್ ಇನ್ಕಮ್ ಬೇಕಾಗುತ್ತೆ, ಕಾಸ್ಟ್ ಇನ್ಕಮ್ ತಗೊಳ್ಳಿ. ಸೊ ಇವೆಲ್ಲ ತಗೊಂಡು ನೀವು ಅಪ್ಲಿಕೇಶನ್ ನ ಆನ್ಲೈನ್ ನಲ್ಲಿ ಹಾಕ್ಬೇಕಾಗುತ್ತೆ. ಯಾವ ತರ ಆನ್ಲೈನ್ ನಲ್ಲಿ ಈ ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂದ್ರೆ, ನೀವು ಗ್ರಾಮವನ್ನು ಅಥವಾ ಕರ್ನಾಟಕವನ್ನು ಓಕೆ ಅಲ್ಲಿ ಹೋಗಿ ಈ ಅಪ್ಲಿಕೇಶನ್ ನ ನೀವು ಹಾಕ್ಬೇಕು. ಓಕೆ, ಇನ್ ಕೇಸ್ ನಿಮ್ಗೆ ಅಪ್ಲಿಕೇಶನ್ ಹಾಕೋದ್ರಲ್ಲಿ ಏನಾದ್ರೂ ಡೌಟ್ ಇದ್ರು ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಖಂಡಿತವಾಗಿ ಈ ಟ್ರೈನಿಂಗ್ ಬಗ್ಗೆ ಏನೆಲ್ಲ ಬೇಕಾಗುತ್ತೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ನ ನಿಮ್ಗೆ ನಾನು ಪ್ರೊವೈಡ್ ಮಾಡ್ತೀನಿ. ಓಕೆ, ಸೊ ಲಾಸ್ಟ್ ಡೇಟ್ ಕೂಡ ನೀವು ನೋಡಬಹುದು ಇಲ್ಲಿ. ಲಾಸ್ಟ್ 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 ಡೇಟ್ ಬಂದ್ಬಿಟ್ಟು 30/11/2023 ಇದೆ. ಇದರೊಳಗಡೆ ನೀವು ಈ ಅಪ್ಲಿಕೇಶನ್ ನ ಹಾಕ್ಬೇಕು. ಇನ್ ಕೇಸ್ ಡೌಟ್, ಇನ್ ಕೇಸ್ ಜಾಸ್ತಿ ಡೌಟ್ ಇದ್ರೆ ನಿಮ್ಗೆ ಇಲ್ಲಿ ಅವರ ಸಹಾಯವಾಣಿ ಇದೆ, ಆ ಸಹಾಯವಾಣಿಗೆ ಕರೆ ಮಾಡೋ ಮುಖಾಂತರ ನೀವು ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡ್ಕೋಬಹುದು. ನೋಡಬಹುದು ಇಲ್ಲಿ 9482300400 ಈ ನಂಬರ್ಗೆ ನೀವು ಡಯಲ್ ಮಾಡಿ ನಿಮ್ಮ ಡೌಟ್ಗಳನ್ನ ಅವರೇ ಕ್ಲಿಯರ್ ಆಗಿ ಹೇಳ್ಕೊಡ್ತಾರೆ. ಓಕೆ, ಇನ್ ಕೇಸ್ ನಿಮ್ಮ ಲಾಗಿನ್ ಟ್ವಿಟರ್ ಲಾಗಿನ್ ಇದ್ರೆ ಅಲ್ಲಿ @SWDGOK ಅಂತ ಹೊಡಿರಿ, ಅಲ್ಲಿ ಕೂಡ ಈ ಇನ್ಫಾರ್ಮೇಶನ್ ನಿಮ್ಗೆ ಸಿಗುತ್ತೆ. ಸೊ ಈ ಎಲ್ಲ ಎಸ್ ಸಿ ಎಸ್ ಟಿ ಸಮುದಾಯದವರು ಇದನ್ನ ಯೂಸ್ ಮಾಡ್ಕೊಳ್ಳಿ ಈ ಟ್ರೈನಿಂಗ್ ನ. ಖಂಡಿತವಾಗಿ ಒಂದು ಯಾವುದೋ ಬಿಸ್ನೆಸ್ ನ ನೀವು ಖಂಡಿತವಾಗಿ ಸ್ಟಾರ್ಟ್ಅಪ್ ಮಾಡಬಹುದು. ಓಕೆ, ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ಕಮೆಂಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ.